ಹಾಯ್ ಹಲೋ ನಮಸ್ಕಾರ ನನ್ನ ಅಡುಗೆ ಮನೆಗೆ ತಮ್ಮೆಲ್ಲರಿಗೆ ಸ್ವಾಗತ ನಾನು ಇವತ್ತು ಮಂಡಕ್ಕಿ ಒಗ್ಗರಣೆ ಹೇಗೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಮಂಡಕ್ಕಿ ತೊಗೊಂಡಿದ್ದೀನಿ ಈಗ ಹತ್ತತ್ರ ಒಂದು ಕೆ ಜಿ ಇದೆ ಸೊ ನೀವು ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಎಲ್ಲ ಇಂಗ್ರೀಡಿಯಂಟ್ಸನ್ನು ತೊಗೊಳ್ಳಿ ಇದಕ್ಕೆ ನಾವು ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಬಿಗಡಲೆ ಕಡಲೆ ಬೀಜ ಉಪ್ಪು ಖಾರ ಮತ್ತು ಅರಿಶಿನ ಮತ್ತು ಇದು ಆಲೂಗಡ್ಡೆ ಸ್ಟಿಕ್ಸ್ ಚಿಪ್ಸ್ ಥರನೇ ಬರುತ್ತೆ ಫ್ರೆಂಡ್ಸ್ ಇದು ಸ್ಟಿಕ್ಸ್ ಥರ ಇರುತ್ತೆ ಆಲೂಗಡ್ಡೆ ಚಿಪ್ಸ್ ಹೇಗೆ ಮಾಡಿರ್ತೀವೋ ಸ್ಲೈಸ್ ಸ್ಲೈಸು ಬಟ್ ಇದು ಸ್ಟಿಕ್ ಆಗಿರುತ್ತೆ ಉದ್ದದ ಬರುತ್ತೆ ಇದು ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಇದರಲ್ಲಿ ನೀವು ಫ್ರೈ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಮೊದಲು ಬೆಳ್ಳುಳ್ಳಿ ಕ್ರಶ್ ಮಾಡ್ಕೊಳ್ಳೋಣ ಸ್ವಲ್ಪ ತರಿ ತರಿಯಾಗಿ ನಾವು ಥರ ಕ್ರಶ್ ಮಾಡಿಕೊಂಡ್ರೆ ಸಾಕು ಸೊ ಎಣ್ಣೆ ಇಟ್ಕೊಂಡಿದ್ದೀನಿ ಫಸ್ಟು ನಾನು ಬಾಣಲೆಯಲ್ಲಿ ನಾವು ಈ ಆಲೂಗಡ್ಡೆ ಸ್ಟಿಕ್ಸ್ ಅಂತ ಹೇಳಿದ್ನಲ್ಲ ಇದನ್ನು ಫ್ರೈ ಮಾಡ್ಕೊಂಡು ತೆಕ್ಕೊಳ್ಳೋಣ ಇದು ಬೇಕಿದ್ದರೆ ನೀವು ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಈ ಥರ ಏನು ಮಂಡಕ್ಕಿಯಲ್ಲಿ ನೀವು ಆಲೂಗಡ್ಡೆ ಚಿಪ್ಸ್ ಆಗಲಿ ಅಥವಾ ಕಾರ್ನ್ಫ್ಲೇಕ್ಸ್ ಬರುತ್ತಲ್ವ ಅದು ಸಹ ನೀವು ಫ್ರೈ ಮಾಡಿ ಹಾಕ್ಕೋಬೋದು ಆಮೇಲೆ ಸೇವ್ ಬರುತ್ತಲ್ಲ ಅದು ಸಹ ನೀವು ಆ್ಯಡ್ ಮಾಡ್ಕೋಬೋದು ಸೊ ಇವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ತಾ ಇದ್ದೀವಲ್ಲ ಸೊ ನೀವು ಏನೇನು ಆ್ಯಡ್ ಮಾಡ್ತಿರೋ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ನಾನಿದು ಸಿಂಪಲಾಗಿ ನಮ್ಮ ಮನೇಲಿ ಇತ್ತು ಆಲೂಗಡ್ಡೆ ಸ್ಟಿಕ್ಸು ಸೊ ನಾನು ಇದು ಫ್ರೈ ಮಾಡಿಕೊಂಡು ಇದು ಹಾಕ್ಕೊತಾ ಇದ್ದೀನಿ ಈ ಮಂಡಕ್ಕಿಯಲ್ಲಿ ಸೊ ಫ್ರೈ ಮಾಡಿಕೊಂಡು ನೀವು ಬೇರೆ ತಟ್ಟೆಯಲ್ಲಿ ತೆಗೆಯೋದೇನು ಬೇಡ ಮಂಡಕ್ಕಿ ಮೇಲೆ ಹಾಕ್ಕೊಳ್ಳಿ ಈ ಥರ ಸೊ ಮೊದಲಿಗೆ ನಾನು ಇದು ಒಗ್ಗರಣೆ ಕೊಡೋದಕ್ಕಿಂತ ಮುಂಚೆ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಸ್ಟಿಕ್ಸ್ ಆಗಲಿ ಅಥವಾ ಈ ಹುರುಗಡಲೆ ಕಡಲೆ ಬೀಜ ಈ ಥರ ಮಾಡಿದ್ರೆ ಏನಾಗುತ್ತಂದರೆ ಒಂದು ಹದಕ್ಕೆ ಅಂದರೆ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಫ್ರೈ ಮಾಡಿಕೊಂಡು ತೆಕ್ಕೊಂಡು ಆಮೇಲೆ ನೀವು ಒಗ್ಗರಣೆ ಕೊಡ್ಬೋದು ಸೊ ಒಂದೊಂದು ಸರ್ತಿ ಏನಾಗುತ್ತೆ ಡೈರೆಕ್ಟ್ ಒಗ್ಗರಣೆಯಲ್ಲೂ ಸಹ ನೀವು ಫ್ರೈ ಮಾಡ್ಕೊಂಡು ಹಾಕ್ಬೋದು ಬಟ್ ಕೆಲವೊಂದು ಸರ್ತಿ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ನೀವು ಈ ಥರ ನೀವು ಕರ್ಬೇವು ಸೊಪ್ಪಾಗಲಿ ಸೊ ಎಷ್ಟು ಬೇಕೋ ಅಷ್ಟು ಹದಕ್ಕೆ ನೀವು ಫ್ರೈ ಮಾಡ್ಕೊಂಡು ತೆಕ್ಕೊಂಡ್ರೆ ಸೊ ಟೇಸ್ಟು ತುಂಬ ಡಿಫ್ರೆಂಟ್ ಆಗಿರುತ್ತೆ ಸೊ ನೋಡಿ ಇಲ್ಲಿ ನಾನು ಖಾರಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಸೊ ಅಜ್ಜಿಕಾರನೂ ಬಳಸ್ತಾ ಇದ್ದೀನಿ ಬಟ್ ಇಲ್ಲಿ ತುಂಬ ಖಾರ ಬೇಕಾಗಿದ್ದವರಿಗೆ ಈ ಮಕ್ಕಳೆಲ್ಲ ತಿಂತಾರಲ್ವ ಸೊ ಅಜ್ಜಿಕಾರದ ಪುಡಿ ಕಡಿಮೆ ಹಾಕ್ಕೊಂಡ್ಬಿಟ್ಟು ಈ ಥರ ಒಣಮೆಣಸಿನ್ಕಾಯಿ ನೀವು ಫ್ರೈ ಮಾಡ್ಕೊಂಡು ಹಾಕಿದ್ರೆ ಬೇಕಿದ್ದಲ್ಲಿ ನೀವು ಇದು ಕಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಬರುತ್ತೆ ಇದು ಸೊ ನೋಡಿ ಈ ಥರ ಎಲ್ಲ ನಾನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಹ ಆಪ್ಷನಲ್ ಫ್ರೆಂಡ್ಸ್ ಹಾಕ್ಕೊಳ್ಳಿಲ್ಲ ಅಂದರೂ ನಡೆಯುತ್ತೆ ಯಾಕಂದರೆ ಪುರಿ ಮಂಡಕ್ಕಿ ಪುರಿ ಏನಿರುತ್ತಲ್ವ ಸೊ ಇದು ಲೈಟ್ ವೇಟ್ ಆಗಿರೋದ್ರಿಂದ ಸಾಸಿವೆ ಇದೆಲ್ಲ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ ಸೊ ನೋಡಿ ಇವಾಗ ನಾನು ಕ್ರಶ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಬ್ರೌನ್ ಆದರೆ ಸಾಕು ಇದಕ್ಕೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೊ ನೀವು ಮಂಡಕ್ಕಿ ಎಷ್ಟು ತೊಗೊಂಡಿರ್ತೀರೋ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್ ಸೊ ನಾನು ಈಗ ಅಚ್ಚಕಾರದ ಪುಡಿ ಹಾಕ್ಕೊತಾ ಇದ್ದೀನಿ ಸೊ ಈ ಮಂಡಕ್ಕಿ ಮಾಡಬೇಕು ಒಗ್ಗರಣೆ ಕೊಡಬೇಕಾದ್ರೆ ಅಚ್ಚಕಾರದ ಪುಡಿ ಮತ್ತು ಅರಿಶಿನ ಏನು ಹಾಕ್ಕೊಂಡಿರ್ತೀವಿ ತುಂಬ ಹೊತ್ತು ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಆದರೆ ಸಾಕು ತುಂಬ ಮಾಡಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸೊ ಇಷ್ಟು ಒಗ್ಗರಣೆ ಆದಮೇಲೆ ಇದು ಮುಂಚೆ ನಾವು ಎಲ್ಲ ಫ್ರೈ ಮಾಡಿಟ್ಕೊಂಡಿದ್ವಿ ಮಂಡಕ್ಕಿ ಜೊತೆ ಸೊ ಇದನ್ನು ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಕೆಲವೊಬ್ಬರು ಸಕ್ಕರೆ ಪುಡಿ ಸಹ ಆ್ಯಡ್ ಮಾಡ್ಕೊತಾರೆ ಫ್ರೆಂಡ್ಸ್ ರುಚಿ ಬೇಕಾದವರು ಸ್ವಲ್ಪ ಸಿಹಿ ಆಗಿರಲಿ ಅಂತ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಕೊಡುತ್ತೆ ಅಂತ ಸಕ್ಕರೆನೂ ಆ್ಯಡ್ ಮಾಡ್ತಾರೆ ಬೇಕಿದ್ರೆ ನೀವು ಪೌಡರ್ ಮಾಡ್ಕೊಂಡ್ಬಿಟ್ಟು ಸಹ ನೀವು ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು ನೋಡಿ ರುಚಿಕರವಾದಂತಹ ಮಂಡಕ್ಕಿ ಒಗ್ಗರಣೆ ರೆಡಿಯಾಗಿದೆ ಸೊ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೇಕಿದ್ರೆ ನೀವು ಇದ್ರ ಜೊತೆ ಹಸಿ ಈರುಳ್ಳಿ ಟೊಮೆಟೊ ಎಲ್ಲ ಸೇರಿಸಿ ಮತ್ತು ಕಟ್ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲುಗಡೆ ಹಾಕ್ಕೊಂಡು ಸರ್ವಿಂಗ್ ಮಾಡಬೇಕಾದ್ರೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ನೀವು ಮನೇಲಿ ಮಾಡಿ ನೋಡಿ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್